ಟೂರ್ನಮೆಂಟ್ಗೆ ಅತಿಥಿಗಳಿಗೆ ಆಗಮಿಸಿದಂಥ ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀಯುತ ಗೋಪಾಲ್ ನಾಯ್ಕ್ ಅವರೇ ಹಾಗೂ ನಮ್ಮ ಬೆಂಗಳೂರು ನಾಮಧಾರಿ ಸಿನಿಮಾ ಗುಂಪು ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ರಾಮದಾಸ್ ನಾಯ್ಕ ಅವರೇ ಹಾಗೂ ನಮ್ಮ ನಾಮಧಾರಿ ಸಿನಿಮಾ ಗುಂಪು ಸಂಘ ಬೆಂಗಳೂರು ಅವರ ಸದಸ್ಯರಾದಂಥ ಶ್ರೀಯುತ ಜಿಗೆ ನಾಯ್ಕ ಅವರೇ ಹಾಗೂ ಹಿರಿಯರು ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ ಜಿನೈ ಹಿರಿಯ ಪರಿಸರ ಅಧಿಕಾರಿಗಳು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಪ್ರಾಧಿಕಾರ ಬೆಂಗಳೂರಿದ್ದಾರೆ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆಯ ಸಹ ನಿರ್ದೇಶಕರಾದಂಥ ಶ್ರೀಯುತ ಸಿಗಿರಿ ಹೇಮಲತಾ ಜಿ ನಾಯ್ಕ ಅವರೇ ಹಾಗೂ ಹರೀಶ್ ನಾಯ್ಕ ಅವರೇ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಜನರೇ ಬೆಂಗಳೂರು ಕರ್ನಾಟಕ ರಾಜ್ಯ ನಾಮಧಾರಿ ಯುವ ವೇದಿಕೆ ಅನ್ನತಕ್ಕಂಥದ್ದು ಸುಮಾರು 2009 ಇಸವಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಅದರ ಉದ್ದೇಶ ನಮ್ಮ ನಾಮಧಾರಿ ಸಮುದಾಯದ ಮೂಲಕ ಬೇರೆ ಇರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಂಥ ಯುವಕರು ತಮ್ಮ ವೈಯಕ್ತಿಕ ಶ್ರದ್ಧೆ ಕಾರ್ಯವೈಖರಿಯಿಂದ ಇವತ್ತು ಬೆಂಗಳೂರಿನಲ್ಲಿ ಒಂದು ಉತ್ತಮ ಕ್ಷೇತ್ರದಲ್ಲಿ ಸ್ಥಾನದಲ್ಲಿ ಉದ್ಯೋಗದಲ್ಲಿ ಇದ್ದಾರೆ. ನಮ್ಮ ನಾಮಧಾರಿಗಳ ವಿಶೇಷತೆ ಏನಪ್ಪ ಅಂದರೆ ನೀವು ಯಾವುದೇ ಹುದ್ದೆಯನ್ನು ಹೋಗಲಿ ಯಾವುದೇ ಸ್ಥಾನ ಕಳಿಸಲಿ ನಮ್ಮ ನಾಮದಾಸರು ನಾಮಧಾರಿ ಸಮುದಾಯದ ಜನರು ತನ್ನ ಮೂಲ ಬೇರನ್ನು ಯಾವತ್ತೂ ಮರೆಯಲ್ಲ. ಅದಕ್ಕಾಗಿ ತಮ್ಮ ಕಷ್ಟಪಟ್ಟ ದಿನಗಳನ್ನು ಮರೆತು ನಾನೇನೋ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದೀನಿ, ನನ್ನ ಕಾರಣ ನಾನು ಬಿದ್ದಿದ್ದೀನಿ, ಆದರೆ ನನ್ನಂಥ ಕಷ್ಟಪಡುವಂಥ ವಿದ್ಯಾರ್ಥಿಗಳು ವ್ಯಕ್ತಿಗಳು ಊರಲ್ಲಿ ಇರ್ಬೋದು, ಅವರಿಗೆ ಏನಾಗುತ್ತೋ ಒಂದು ಸೇವೆಯನ್ನು ಮಾಡ್ಕೊಂಡಿದ್ದೀವಿ. ಸೋಷಿಯಲ್ ಸರ್ವಿಸ್, ಒಂದು ಸಮಾಜ ಸೇವೆ ನಮ್ಮ ಕೈಲಾಗುತ್ತೆ. ಎಲ್ಲರೂ ಮಾಡಬೇಕಂತ ನಾನು ಹೇಳೋಕ್ಕಾಗಲ್ಲ, ಏನೋ ಮಾಡೋಣ ಅಂತ ಒಂದು ಯುವಕರೆಲ್ಲ ಸೇರಿ 2009 ಈ ವೇದಿಕೆಯನ್ನು ಉಂಟಾಕಿದ್ದೀವಿ. ಈ ವೇದಿಕೆಯಲ್ಲಿ ನಾವು ನಮ್ಮ ಅಂಗರಚನೆ ಯಾವ ರೀತಿ ಇದೆ ಅಂದರೆ 24 ಜನ ಕಾರ್ಯಕಾರಿ ಸಮಿತಿಯಲ್ಲಿ ಇರ್ತೀವಿ. 24 ಜನ ನಾವು ಯಾಕೆ ಆಯ್ಕೆ ಮಾಡಿದ್ದೀವಿ ಅಂದರೆ ನಿಮಗೆ ಅಲ್ಲಿ ಲೋಗ ಕಾಣ್ತಾ ಇದೆ, ಅದು 24 ಜನ ಸ್ನೇಹಿತರು ಇದ್ದೀವಿ. ಆ 24 ಜನ ಸ್ನೇಹಿತರೆ ಯಾವುದೇ ಒಂದು ಧಾರ್ಮಿಕ ಅಥವಾ ಅಶೋಕ ಚಕ್ರದ ಒಂದು ಹಿಂದೆ ನಾವು ಕೊಡ್ಲಿಕ್ಕೆ ಹೋಗಲ್ಲ. ನಾವು 24 ಜನ ಯಾಕೆ ಮಾಡಿದ್ದೀವಿ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11 ಜಿಲ್ಲೆಗಳಿವೆ, ಸಾರಿ ಸರಿ 11 ತಾಲೂಕುಗಳಿವೆ. ಒಂದು ತಾಲೂಕಿಗೆ ಇಬ್ಬಿಬ್ರು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಇರಬೇಕು. ಅಲ್ಲಿಗೆ 11 ಇಲ್ಲಿ 22 ಆಯಿತು. ಒಂದು ರಾಜ್ಯ ಮಟ್ಟದ ಸಂಘಟನೆ ಅಂದರೆ ಜಿಲ್ಲೆಯ ವ್ಯಾಪ್ತಿಗಿಂತ ಹೆಚ್ಚಿರಬೇಕಾದ ಒಂದು ನಿಯಮ ಕಂಡು ಬಂದಿದ್ದರಿಂದ ಸಾಗರ ತಾಲೂಕನ್ನು ನಾವು ಸೇರಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯ 11 ತಾಲೂಕುಗಳು ಮತ್ತು ಸಾಗರ ತಾಲೂಕನ್ನು ಸೇರಿ 12-24 ಜನ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಮಾಡುತ್ತಿದ್ದೇವೆ. ನಮ್ಮ ವೇದಿಕೆಯಲ್ಲಿ ಪ್ರತಿ ತಾಲೂಕಿನಿಂದ 2 ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ನಾನು ವೇದಿಕೆ ಮಾಡಿದ್ದೀವಿ. ಇದರಲ್ಲಿ ಯಾವುದೇ 24 ಜನ ಸದಸ್ಯರು ಕೂಡ ಯಾವುದೇ ಒಂದು ರಾಜಕೀಯ ಪಕ್ಷಗಳಲ್ಲಿ ನಾವು ಕುಳಿಸಿಕೊಂಡಿಲ್ಲ. ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ನಾಮಧಾರಿ ಸಮುದಾಯ ನಮ್ಮ ಮಿತ್ರರು ಬೆಂಗಳೂರಿಗೆ ಬರುವಾಗ ಒಂದು ಬೆನ್ನಿಗೆ ಒಂದು ಬ್ಯಾಗ್ ಹಾಕೊಂಡು ಬಂದಿರ್ತಾರೆ. ಆ ಬ್ಯಾಗಲ್ಲಿ ಏನೇನಿರುತ್ತಪ್ಪ ಅಂತ ಯಾರು ಚೆಕ್ ಮಾಡಿದಂತ ಅವ್ರು ಹೇಳಿದಂತೆ ಅಲ್ಲಿ ಏನೇನು ಸಿಕ್ತಂತ ಅವನಿಗೆ ಪಟ್ಟು ತಂಗಿ ಮದುವೆ ಮಾಡಬೇಕು, ಆಮೇಲೆ ಅಕ್ಕನ ಮದುವೆ ಮಾಡಬೇಕು, ತಂದೆ ತಾಯಿ ಜನ ನೋಡ್ಕೊಳ್ಬೇಕು, ಹಳೆ ಮನೆ ರಿಪೇರಿ ಆಗಬೇಕು, ಎಲ್ಲವೂ ಆಗಿ ಉಳಿದು ತಾನು ಮದುವೆ ಆಗ್ತಾನೆ. ಆಮೇಲೆ ಬೆಂಗಳೂರು ಜಾಗಲ್ಲ ಅದು ಮನೆ ತಗೊಂಡು ಇರ್ತಾನೆ. ತದನಂತರದಲ್ಲಿ ಸಮಯ ಉಳಿದ್ರೆ ಉಳಿದಾಗ ಇಂಥ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳಬೇಕನ್ನೋದೇ ನಮ್ಮ ಉದ್ದೇಶ. ಅದನ್ನು ಮಾಡಿದ್ದೀವಿ. 2009 ಮಾಡುವಾಗ ಸಂಘ ರಿಜಿಸ್ಟರ್ ಮಾಡಿದ್ದೀವಿ. ಸಂಘ ರಿಜಿಸ್ಟರ್ ಮಾಡಿಕೊಳ್ಳೋಕೆ ನಮಗೆ ಅಧಿಕೃತ ಆಫೀಸ್ ಇರಲಿಲ್ಲ. ಆಗಿನ ಅಧ್ಯಕ್ಷರಾದಂಥ ಶ್ರೀಯುತ ಎಂಎಂ ನಾಯ್ಕರು ಮತ್ತು ಎಲ್ ಕೆ ನಾಯ್ಕರು ಅವರು ನಮ್ಮ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಾಗಿದ್ದೀವಿ. ನಮ್ಮ ಸಂಘದ ಕಚೇರಿಯನ್ನು ನಮ್ಮ ನಾಗಭವನಿಗೆ ನಾವು ಕ್ಷೇಮಾಭಿವೃದ್ಧಿ ಸಂಘದ ವಸಂತ ಬಿಲ್ಡಿಂಗಿದೆ, ಆ ಒಂದು ಜಾಗವನ್ನು ನಾವು ಕಚೇರಿ ಉದ್ದೇಶಕ್ಕಾಗಿ ಬಳಸುವಂತ ನಾವು ಬಳಸ್ತೀವಿ. ನಮಗೆ ಅನುಮತಿ ಕೊಡಿ ಅಂತ ಕೇಳಿದಾಗ ಎಲ್ಲ ಪದಾಧಿಕಾರಿಗಳು ಆಯ್ತು ನಿಮ್ಮ ಆಫೀಸ್ ಪರ್ಪಸ್ ಇದನ್ನು ಉದ್ದೇಶಿಸಿ ರೆಸ್ಪಾನ್ಸ್ ಬಳಸ್ಕೊಳ್ಬೋದು ಅಂತ ಅನುಮತಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಅವರಿಗಿದೆ. ಜೊತೆಗೆ 2009 ನಾವು ಕಾರ್ಯಕ್ರಮ ಮಾಡುವಾಗ ನಮ್ಮದು ಮಿತವಾದ ಬಜೆಟ್ ಅಂದರೆ ಎಲ್ಲ ಸದಸ್ಯರನ್ನು ಹಾಕೊಳ್ಬೇಕು, ಕಾರ್ಯಕ್ರಮ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಸಮಸ್ಯೆ ಬಂತು. ಆ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿದ್ದಂಥದ್ದು ಈ IAS KAS FDC SDC ಎಕ್ಸಾಮ್ಗಳಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸ್ವಲ್ಪ ತೊಂದರೆ ಏನು ಬರುತ್ತೆ, ಹೌ ಟು ಬೇಸ್ ಎಕ್ಸಾಮಿನೇಷನ್, ಹೌ ಟು ಸೆಲೆಕ್ಟ್ ದಿ ಸಬ್ಜೆಕ್ಟ್, ಹೌ ಟು ಫೇಸ್ ದಿ ಇಂಟರ್ವ್ಯೂ, ಸಾಮಾನ್ಯ ಜ್ಞಾನ ಅಂದರೆ ನಾವು ಒಂದೇ ದಿನದಲ್ಲಿ IAS KAS ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡ್ತೀವಿ ಅಂದರೆ ಯಾವುದೇ ಸಂಘಟನೆಗಳು ತಪ್ಪಾಗುತ್ತೆ. ನಾವು